ಚಪ್ಪಡಿನ ಅತ್ತಿ 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 ಎಲ್ಲ ಕುಡಿದು 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 ತುಂಬು ಅದು
ಸರ್ದು ಸ್ವಲ್ಪ ಅದಕ್ಕೆ ಆದಂತಹ ಒಂದು ಶೇಪ್ ಕೂಡ ಬರ್ತದೆ. ಅದೆಲ್ಲ ನಾನು ಬಲ್ಲೆ. ಇದೇ ಜೀವನದ ಒಂದು ಆಟ ಅದು. ಅದು ನಾನು ಅದನ್ನು ಬೇರೆ ಸಂದರ್ಭದಲ್ಲಿ ಅದನ್ನು ನಾನು ವ್ಯಾಖ್ಯಾನವನ್ನು ನಾನು ಮಾಡ್ತೇನೆ. ಮತ್ತೆ ಇವತ್ತು ನನ್ನ ಮಾಧ್ಯಮ ಮಿತ್ರರಿಗೆ ನಾನು ಮೊದಲು ನನ್ನ ಅಭಿನಂದನೆಗಳು. ಯಾಕೆಂದ್ರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವೆಲ್ಲೇ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈಗ ಕಾಲ ಏನು ಬಂದಿದೆ ಅಂತಂದ್ರೆ ಕಣ್ಣಲ್ಲಿ ಏನು ನೋಡ್ತಾರೆ, ಕಿವಿಲಿ ಏನು ಕೇಳ್ತಾರೆ, ಕಣ್ಣಲ್ಲಿ ಏನು ಓದ್ತಾರೆ, ಅದೇ ಸತ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ಒಪ್ಪುವಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಆದ್ರೆ ನನಗೆ ಯಾಕೆ ಈ ಪರಿಸ್ಥಿತಿ ಬಂತು, ಇದು ಬಹಳ ದೊಡ್ಡ ಆಲೋಚನೆಯನ್ನು ನಾನು ಮಾಡಿದ್ದೇನೆ. ಇದೇನು 30ನೇ ತಾರೀಕಿಂದ ಇದು ಮೊನ್ನೆ 23ನೇ ತಾರೀಕು ರಾತ್ರಿ 9:30 ಗಂಟೆವರೆಗೂ ನಾನು ಯಾವ ಪರಿಸ್ಥಿತಿಯಲ್ಲಿದ್ದೆ, ನನ್ನ ಜೊತೆಯಲ್ಲಿ ಈ ರಾಜ್ಯದ ಜನತೆ, ನಮ್ಮ ಕಾರ್ಯಕರ್ತರು, ನಮ್ಮ ಅಭಿಮಾನಿಗಳು, ನಮ್ಮ ಪಕ್ಷಗಳು, ಬೇರೆ ಪಾರ್ಟಿಯವರು, ಚಿಕ್ಕೋಡಿ ಇವಾಗ ಬಿಜೆಪಿ ಎಲ್ಲ ಯಾವ ಗ್ರೌಂಡ್ನಲ್ಲಿ ಇದ್ರು, ಯಾವ ಅಭಿಮಾನ ತೋರಿಸಿದ್ರು, ಯಾವ ಪ್ರೀತಿ ತೋರಿಸಿದ್ರು, ಯಾವ ವಿಶ್ವಾಸ ತೋರಿಸಿದ್ರು, ಇದನ್ನ ಯಾರಿದನ್ನ ಅಳತೆ ಮಾಡ್ಲಿಕ್ಕೆ ಸಾಧ್ಯ, ಯಾವ ಅಳತೆ ಕೋಲ್ನಲ್ಲಾಗಿ ಇಲ್ಲ ಯಾವ ಮೆಷರ್ಮೆಂಟ್ ಇಟ್ಕೊಂಡು ನಾವು ತೂಕ ಮಾಡ್ಲಿಕ್ಕೆ ಸಾಧ್ಯ, ಇದನ್ನ ತಾವೇ ಇದನ್ನ ವಿಶೇಷ ತಾವೇ ಇದನ್ನ ಮುಖ್ಯವಾಗಿ ಇದನ್ನ ವ್ಯಾಖ್ಯಾನವನ್ನ ಮಾಡಿದ್ರೆ ಬಹಳ ಒಳ್ಳೇದು ಅಂತ ಹೇಳಿ ನಾನಂತೂ ಅಂದ್ಕೊಂಡಿದ್ದೇನೆ. ಒಂದು ಮಾತ್ರ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ, ನಾನೇನಾದ್ರು ತಪ್ಪು ಮಾಡಿದ್ದೆ, ನನ್ನ ಎಲೆಕ್ಷನ್ ಆಫ್ ಮಾಡಿ ಸರ್, ಆಫ್ ಮಾಡಿ ಸರ್, ಆಫ್ ಮಾಡಿ ನಾನೇನಾದ್ರು ತಪ್ಪು ಮಾಡಿದ್ದೆ, ನಾನೇನು ನನ್ನ ಎಲೆಕ್ಷನ್ ಅಫಿಡವಿಟ್ ಅಲ್ಲಿ ನಾನೇನು ಫೈಲ್ ಮಾಡಿದ್ದೆ, ನನ್ನ ವ್ಯವಹಾರದಲ್ಲಿ ನನ್ನ ಬದುಕಿನಲ್ಲಿ ನಾನೇನಾದ್ರು ಮೋಸ ಮಾಡಿದ್ದೆ, ತಪ್ಪು ಮಾಡಿದ್ದೆ, ನನ್ನ ಪಿಡಿಯೋಟಿರ್ಬೋದು, ನನ್ನ ತಮ್ಮನ ಪಿಡಿಯೋಟಿರ್ಬೋದು, ನನ್ನ ಪರವಾಗಿ ನನ್ನ ಪತ್ನಿಯ ಪಿಡಿಯೋ ಕೂಡ ಫೈಲ್ ಮಾಡುವಂತ ಒಂದು ಪರಿಸ್ಥಿತಿ ಕಾನೂನಲ್ಲಿ ಅವಕಾಶ ಇದೆ. ನನ್ನ ಮಗಳ ಪಿಡಿಯೋಟ್ ನನಗೆ ಫೈಲ್ ಮಾಡಬೇಕಂತ ಏನಿಲ್ಲ, ಇಸ್ ಆಲ್ರೆಡಿ ಇಂಡಿಪೆಂಡೆಂಟ್ ಏನು ಮ್ಯಾನ್. ಆದರೂ ನಾನು ನನ್ನ ಮನೆಯಲ್ಲಿದ್ದಾಳೆ, ನನ್ನ ಮಗಳ ನನ್ನ ಮದುವೆ ಆಗಿಲ್ಲ, ಹಾಗೆ ಹೆಣ್ಮಗಳು ಕೂಡ ಅಫಿಡವಿಟ್ ಅನ್ನ ನಾನು ಸಲ್ಲಿಸಿದ್ದೆ. ಸಲ್ಲಿಸಿ ರಾಜ್ಯದ ಜನತೆಗೆ, ದೇಶದ ಜನತೆಗೆ ಇದನ್ನು ನಾನು ಬಿಚ್ಚಿ ಇಟ್ಟಿದ್ದೆ. ಇದ್ರ ಬಗ್ಗೆ ಬೇಕಾದಷ್ಟು ವ್ಯಾಖ್ಯಾನ ನಡೀತಾ ಇದೆ, ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಕೆಲವರು ಬಹಳ ಕರ್ನಾಟಕ ನೋಡಿದ್ದಾರೆ, ಕೆಲವರು ಎಕ್ಸೆಕ್ಟ್ ನೋಡಿದ್ದಾರೆ.
ಅದು ನಾನೀಗ ನಾನು ಅದಕ್ಕೆ ಉತ್ತರ ಕೊಡಕ್ಕೆ ಹೋಗುದಿಲ್ಲ. ನಾನು ಮುಂದಿನ ದಿನಗಳಲ್ಲಿ ವಿತ್ ಆಕ್ಚುಯಲ್ ಫ್ಯಾಕ್ಟ್ಸ್ ವಿತ್ ಡಾಕ್ಯುಮೆಂಟ್ಸ್ ಯಾವುದು ಪಬ್ಲಿಕ್ ಡೊಮೈನಲ್ಲಿ ಇಲ್ಲ ಅಂತ ಹೇಳಿ ಸತ್ತಾಗಿಲ್ಲ. ಎವ್ರಿಥಿಂಗ್ ಇಸ್ ಇನ್ ದ ಪ್ರೀಸನ್ ಪಬ್ಲಿಕ್ ಡೊಮೈನ್. ಬಟ್ ಒನ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್ ಯು, ಮೈ ಬರ್ತ್ ಐ ಮೈ ಅಗ್ರಿಕಲ್ಚರ್, ಮೈ ಪ್ರೊಫೆಷನ್ ಐ ಮೈ ಬಿಸ್ನೆಸ್ ಮ್ಯಾನ್, ಮೈ ಚಾಯ್ಸ್ ಐ ಮೈ ಎಜುಕೇಶನ್, ಮೈ ಪ್ಯಾಷನ್ ಐ ಮೈ ಪಾಲಿಟಿಕ್ಸ್. ಬಹಳ ಚಿಕ್ಕ ವಯಸ್ಸಿನಲ್ಲೇ ಒಬ್ಬ ವಿದ್ಯಾರ್ಥಿ ನಾಯಕನಾಗಿದ್ದುಕೊಂಡು ಗುಂಡ್ರಾಯರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ನನ್ನ ಬಗ್ಗೆ ಬಹಳ ಅಪಾರವಾದಂತಹ ಪ್ರೀತಿ, ಯಾಕೆಂದ್ರೆ ಅವರ ಹೆಂಡತಿ, ಅವರ ಧರ್ಮಪತ್ನಿ ನಮ್ಮ ಸಾಕ್ತರವರು. ನನ್ನ ಎಲ್ಲ ಇಂಜಿನೇಶ್ ಹುಟ್ಟಿಕೊಂಡು ನಮ್ಮ ಸಾಕ್ತರಲ್ಲೇ ನಾನು ಬಹಳ ಅಭಿಮಾನದಿಂದ ಇಂಜಿನೇಶ್ ಸಾಕ್ತರಲ್ಲೇ ಅವ್ರು ಹುಟ್ಟಿರೋದು. ಅವ್ರ ತಾಯಿ ಸಾಕ್ತರು. ನಾನು ಆಗಿನ ಕಾಲದಿಂದ ಬಹಳ ಪ್ರೀತಿಯಿಂದ ನೋಡ್ತಾ ಇದ್ರು. ನಮ್ಮ ಜಾರಿ ನನ್ನ ಪಕ್ಕ ಕೂತಿದ್ದಾರೆ, ನನ್ನ ಭಾಗ್ಯ. ಅವರು ಕೂಡ ಬಹಳ ಚಿಕ್ಕ ವಯಸ್ಸಿಂದ ನನ್ನ ಬೆಳೆಸಿದ್ದಾರೆ, ಸಹಾಯ ಮಾಡಿದ್ದಾರೆ. ಹೀಗೆ ಬಹಳ ಜನ ಅನೇಕ ನಾಯಕರುಗಳೆಲ್ಲ ಬೆಳೆಸಿ ಇಲ್ಲಿವರೆಗೂ ಈ ಸ್ಟೇಜ್ನಲ್ಲೂ ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಯಾರು ಕೂಡ ದೂರ ಮಾಡಬಹುದು. ಐ ನಾಟ್ ಬಿಟ್ರೇಡ್ ಎನಿ ಒನ್ ಎನಿ ಪಾಯಿಂಟ್ ಆಫ್ ಟೈಮ್ ಅಂಡ್ ಐ ನಾಟ್ ಡೂ ಇಟ್ ಆಲ್ಸೋ. ನನಗೆ ಸಹಾಯ ಮಾಡಿರ್ಬೋದು ಕೆಲವು ಪಕ್ಷದಲ್ಲಿ, ಕೆಲವು ಅನೇಕ ವಿಚಾರದಿಂದ ತೊಂದರೆ ಆಗಿರ್ಬೋದು, ಅಧಿಕಾರದಿಂದ ದೂರ ಇಟ್ಟಿರ್ಬೋದು, ಎಕ್ಕೆ ಸ್ಟ್ರಾಂಗ್ ಇರ್ಬೋದು. ನಾನು ಇಲ್ಲ ಅಂತಲ್ಲ, ಎಲ್ಲರಿಗೂ ಎಲ್ಲ ಅಧಿಕಾರನೂ ಎಲ್ಲ ಟೈಮ್ ಅಲ್ಲೂ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಸಂದರ್ಭದಲ್ಲಿ ಅನಿವಾರ್ಯತೆ ಆಗ್ಬೇಕಾಗ್ತದೆ, ಕೆಲವರು ಅಂಕೆ ಪೂಜೆ ಆಗ್ಬೇಕಾಗ್ತದೆ, ಕೆಲವರು ಅದೃಷ್ಟದಿಂದ ಡೆಸ್ಟಿನಿ ಡೆಸ್ಟಿನಿ ಮುಂದೆ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಡೆಸ್ಟಿನಿಯಿಂದ ಕೆಲವರಿಗೆ ಬೇಕಾದಷ್ಟು ಅವಕಾಶ ಆಲಫ್ ಸಡನ್ ಕೂಡ ಸಿಗ್ತದೆ. ಸೊ ಅಂದ ಸಂದರ್ಭದಲ್ಲಿ ನಾವು ಒಪ್ಪಿಕೊಳ್ಳಬೇಕಾಗ್ತದೆ. ಸೊ ಹಂಗೆ ನಾನು ಬಹಳ ತಾಳ್ಮೆಯಿಂದ ನನ್ನ ಹೋರಾಟವನ್ನ, ನನ್ನ ಪಕ್ಷ, ನನ್ನ ನಾಯಕರು ನನ್ನ ಮೇಲೆ ಏನು ನಂಬಿಕೆ ವಿಶ್ವಾಸ ಅನೇಕ ಕಷ್ಟ ಕಾಲದಲ್ಲಿ ಇಟ್ಕೊಂಡು ಬಂದರು, ಅದನ್ನೆಲ್ಲ ನಾನು ಜವಾಬ್ದಾರಿನ ತೀರ್ಕೊಂಡು ನನ್ನ ಕೆಲಸವನ್ನು ನಾನು ಮಾಡಿಕೊಂಡು ನಾನು ಬಂದಿದ್ದೇನೆ. ನಾನು ದಿನೇಶ್ ಅವರು ಆಗಸ್ಟ್ 2 ವಿಚಾರ 30 ತಾರೀಕು ಜುಲೈ ಆಗಸ್ಟ್ ಆ ಸಂದರ್ಭದಲ್ಲಿ ರಾಜ್ಯಸಭಾ ಎಲೆಕ್ಷನ್ ನಡೆಯುವಾಗ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ನಾನು ಸಿಂಗಾಪುರ್ ಅಲ್ಲಿ ನನ್ನ ಕರೆ ಬಂದಾಗ ಶಾಸಕರು ಬರ್ತಾರೆ ಅಂದಾಗ ಹಿಂದೆ ಕೂಡ ವಿಲಾಸರಾವ್ ದೇಶ್ಮುಖ್ ಸರ್ಕಾರ ಇದ್ದಾಗ ಇದೆಲ್ಲ ಕೆಂಚೇಗೌಡ ಇಲ್ಲೆಲ್ಲ ನಮ್ಮ ಇವರಿದ್ದಾರೆ ನಮ್ಮ ಪ್ರಾಂತರು ಮಧ್ಯರಾತ್ರಿ 2 ಗಂಟೆ ಕಾಣ್ತಾರೆ ನನಗೆ ಫೋನ್ ಬಂದರೆ ಫೋನ್ ಬಂದರೆ ಕರ್ನಾಟಕ ಹೆಸರು ಕೃಷ್ಣ ಅವ್ರು ಗೊತ್ತಿರಲಿಲ್ಲ. ಅವತ್ತು ಗೋಲ್ಡನ್ ಫಾರ್ಮ್ಸ್ ಅಲ್ಲಿ 127 ಜನ ಇಟ್ಟಿನ ಶಾಸಕರನ್ನ ಇಟ್ಟು ಪಕ್ಷದ ಬೆಳಗ್ಗೆ ತಿಳಿಸಿದೆ ಎಸ್ ಎನ್ ಕೃಷ್ಣ ಸರ್ ಏಳು ಗಂಟೆಗೆ ಒಲಗಿದ್ರು. ನಾನು ಬೆಳಗ್ಗೆ ತಿಳಿಸಿ ಅಷ್ಟೊತ್ತಿಗೆ ನಾನು ಒಪ್ಕೊಂಡಿದ್ದೆ ಸೋನಿಯಾ ಗಾಂಧಿ ಸರ್ಕಾರ ಅವರಿಗೆ ಅಂಬಿಕಾ ಸೋನ್ ಅವರಿಗೆ ಇದು ಬಿಡಿ ನನ್ನ ಜವಾಬ್ದಾರಿ. ಸೊ ಹಂಗೆ ಪಕ್ಷ ಏನೆಲ್ಲ ಕೊಟ್ಟಂತ ಸಂದರ್ಭದಲ್ಲಿ ನಾವು ನಮ್ಮ ಡ್ಯೂಟಿ ನಾವು ಮಾಡಿದ್ವಿ. ಖರ್ಗೆ ಸಾಹೇಬ್ರು ಪಾಪ ಅವರೆಲ್ಲ ಹೋಗ್ತಾ ಇದ್ರು, ಆಮೇಲೆ ವಾಪಸ್ ಬಂದು ಟ್ರೈನಲ್ಲೇ ವಾಪಸ್ ಮಾಡ್ಕೊಂಡು ಹೇಳ್ತಾರೆ. ಸೊ ಆವತ್ತಿನ ಘಟನೆ ಹೋಮ್ ಮಿನಿಸ್ಟರ್ ಇದ್ರು. ಸೊ ಹಂಗೆ ಪಕ್ಷ ಏನೇನು ಕೆಲವು ಕೆಲಸಗಳನ್ನ ಕೊಟ್ಟಿದ್ಯೋ ಆ ಕ್ರೈಸಿಸ್ ಅಲ್ಲಿ ನಾನು ಮಾಡ್ಕೊಂಡು ನಾನು ಬಂದಿದ್ದೆ. ಮಂತ್ರಿ ಇದ್ದಾಗ ಕೂಡ ಚುನಾವಣೆ ನೀಡಿದ್ದೇನೆ, ಓದಿದ್ದೇನೆ, ಗೆದ್ದಿದ್ದೇನೆ, ಇವೆಲ್ಲ ನಡ್ಕೊಂಡು ಬಂದಿದೆ. ದಿಸ್ ಇಸ್ ಪಾರ್ಟ್ ಆಫ್ ಲೈಫ್. ಯಾರು ಚುನಾವಣೆ ನಿಂತವರೆಲ್ಲ ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಗೆದ್ದವರೆಲ್ಲ ಅಧಿಕಾರ ಬರಲಿಕ್ಕೆ ಸಾಧ್ಯ ಇಲ್ಲ, ಇದು ಕೂಡ ನನಗೆ ಅರಿವಿದೆ. ಆದರೆ ಒಂದು ಈ ಸಂದರ್ಭದಲ್ಲಿ ನಿಮಗೆ ಸ್ಪಷ್ಟವಾಗಿ ಇರ್ತೇನೆ, ನಾನು ನನ್ನ ಕಾನ್ಶಿಯಸ್ ಏನು ಹೇಳ್ತದೆ ಆ ರೀತಿ ನಾನು ಕೆಲಸ ಮಾಡಬೇಕು. ಕಾನ್ಶಿಯಸ್ ವಿರುದ್ಧ ನನಗೆ ಯಾರಿಗೂ ತೊಂದರೆ ಕೊಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ, ನಾನು ಮೋಸ ಮಾಡಲಿಕ್ಕೂ ಇಷ್ಟ ಇಲ್ಲ, ಆ ಮೋಸದ ಬದುಕು ನನಗೆ ಅವಶ್ಯಕತೆ ಇಲ್ಲ. ನಾನು ಒಂದು ಹಳ್ಳಿಯಿಂದ ಬಂದಿದ್ದೇನೆ. ನಾನು ಹೇಳ್ತಲ್ಲ ರಾಜಕಾರಣ ಮಾಡಬೇಕು ಅಂತ ಬಂದವನ್ನೋದು ಕೂಡ ನಾನು 5 ತಾರೀಕು ನಾನು ಏನು ಈಚೆ ಬಂದೆ ಆಗಸ್ಟ್ 5 ತಾರೀಕು ಇನ್ಕಮ್ ಟ್ಯಾಕ್ಸ್ ಇಂದ ಈಚೆ ಬಂದಾಗ
ಅವತ್ತು ಕೂಡ ನಾನು ಏನ್ ಹೇಳಿದ್ದೀನಿ ಅಂತ ಹೇಳಿ ಯು ಕ್ಯಾನ್ ರಿಕಾಲ್ ಅಂಡ್ ರಿಕಾಲ್ ಯು ಕ್ಯಾನ್ ರಿಪ್ಲೇ ದಟ್ ವಾಟ್ ಎವರ್ ಐ ಸ್ಪೋಕನ್ ಆನ್ ದ ಡೇ. ಸೊ ಹಂಗೆ ನಾನು ಐ ನಾಟ್ ಗೋ ಬ್ಯಾಕ್, ಇಫ್ ಐ ಸ್ಪೀಕ್ ಸಮಥಿಂಗ್ ಐ ಸ್ಟ್ಯಾಂಡ್ ಬೈ. ಸೊ ನಾನು ಹೋಗುವಂತ ಪ್ರಶ್ನೆ ಏನಿಲ್ಲ, ಯಾರಾದರೂ ಮಾತು ಕೊಟ್ಟರು ಕೂಡ ನಾನು ನಿಂತಿದ್ದೆ. ಬೇಕಾದಷ್ಟು ರಾಜಕಾರಣದಲ್ಲಿ ನಡೀತಾ ಇರೋಂತ ಆಸೆ ಆಮಿಷಗಳು ಚೇಡರಂಗ ಪೊಲಿಟಿಕಲ್ ಬೇಕಾದಷ್ಟು ಪರ್ಸನಲ್ ಇಂಟ್ರೆಸ್ಟ್ ಎಲ್ಲ ಬೇಕಾದಷ್ಟು ಬದಲಾವಣೆಗಳೆಲ್ಲ ಬೇಕಾದಷ್ಟು ಆಗಿದೆ. ಆದ್ರೆ ಅದು ಬೇಕಾದಷ್ಟು ಅವಕಾಶಗಳೆಲ್ಲ ಇತ್ತು. ನಾನು ನನ್ನ ಕಾನ್ಶಿಯಸ್ ಪರ್ಮಿಟ್ ಮಾಡ್ಬೇಕಲ್ಲ, ನಾನು ಒಬ್ಬನೇ ಅಲ್ಲ, ನಾನೊಬ್ಬನೇ ಕಾರ್ಯಕರ್ತ ಅಲ್ಲ, ದೊಡ್ಡ ದೊಡ್ಡ ಕಾರ್ಯಕರ್ತ ಸೈನ್ಯನಿಗೆ ಆ ಸೈನ್ಯಗಳನ್ನೆಲ್ಲ ನೋಡಿದ್ದೀನಿ. ಆ ಸೈನ್ಯದ ಪ್ರತಿನಿಧಿ ಆಗಿ ರಸ್ತೆಗೆ ಹೆಂಗೆ ಬಂದು ಬಿದ್ದರು, ಹೇಗೆ ಯಾವ ರೀತಿ ನಡೆದ್ರು, ಯಾವ ರೀತಿ ಇವತ್ತು ಅವರ ಪ್ರೀತಿ ತೋರಿಸ್ಕೊಂಡು ಯಾರಿಗಾರ ಆ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನಾ, ಯಾರಿಗಾರ ಹಣ ಕೊಟ್ಬಿಟ್ಟು ಅವ್ರಿಗೆಲ್ಲ ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯನಾ, ಅಭಿಮಾನ ಯಾರಾದ್ರೂ ಅಳತೆ ಮಾಡ್ಲಿಕ್ಕೆ ಸಾಧ್ಯನಾ. ನಾನು ಬಲವಂತನಲ್ಲಿ ಕೇಳ್ಬೋದು ಏನಪ್ಪ ಅಂತಂದ್ರೆ, ನಾನು ಯಾರು ಕೆಲವು ಕೈ ಒಂದು 1% 2% ಏನೋ ಸಣ್ಣ ಪುಟ್ಟ ಸಹಾಯ ಮಾಡಿಕೊಡ್ಬೇಕಾದಷ್ಟು ರಾಜಕಾರಣದಲ್ಲಿ, ಆದ್ರೆ ಮಿಕ್ಕಿದ ಯಾರು ನಾವು ಯಾರಿಗೂ ಏನು ಸಹಾಯ ಮಾಡಕ್ಕಾಗಿಲ್ಲ. ಆದ್ರೆ ಅವರು ತೋರಿಸಿದಂತ ಪ್ರೀತಿ ಅಭಿಮಾನ ಆ ಋಣ ಯಾವ ರೀತಿ ತೀರಿಸಬೇಕು ಅಂತೇಳಿ ಇವತ್ತು ನನಗೆ ದೊಡ್ಡ ಚಿಂತನೆ ಆಗ್ತದೆ. ಆ ಭಗವಂತನಲ್ಲಿ ನಾನು ಕೇಳ್ಕೊಳ್ಳೋದು, ನನಗೆ ಈ ಒಂದು ಋಣ ತೀರಿಸುವಷ್ಟು ಶಕ್ತಿ ಭಗವಂತ ನಮಗೆ ಕೊಡಪ್ಪ ಅಂತ ನಾನು ಕೇಳ್ಕೊಳ್ಳಿಕ್ಕೋಸ್ಕರ ಇವತ್ತು ನಾನು ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ನಾನು ನಮ್ದಂತ ಶಕ್ತಿ ಅಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಅಜ್ಜ ಇವತ್ತಿಂದ ನಾನು ಅದನ್ನು ವ್ಯಾಖ್ಯಾನ ಮಾಡಕ್ ಹೋಗುದಿಲ್ಲ. ಕೃಪೆ ಇದೆ ನನಗೆ, ನಂಬಿಕೆ ಇದೆ. ಯಾವ ಶಕ್ತಿ ನಾನು ನಂಬಿದ್ದೇನೆ, ಯಾವ ಜನರನ್ನ ನಂಬಿದ್ದೇನೆ, ಯಾವ ಕಾರ್ಯಕರ್ತರು ನಂಬಿದ್ದೇನೆ, ಯಾವ ಪಕ್ಷ ನಂಬಿದ್ದೇನೆ, ಯಾವ ನಾಯಕರನ್ನ ನಂಬಿದ್ದೇನೆ, ಅವರೆಲ್ಲ ಇವತ್ತು ನನ್ನ ಜೊತೆ ಇವತ್ತು ಮುಚ್ಚಿಕೊಂಡಿದ್ದಾರೆ. ಹೇಳಿದ್ರು ಸೋನಿಯಾ ಗಾಂಧಿಯವರು ಅರ್ಜುನ ಎಲ್ಲೂ ಜೈಲಿಗೆ ಹೋಗಿರಲಿ, ಯಾವ ಜೈಲು ಹೋಗಿರಲಿಲ್ಲ. ಒಂದು 20-40 ನಿಮಿಷ ಬಂದು ನನ್ನ ಜೊತೆ ನಾನು ಸುರೇಶ್ ಅವರು ಅವರು ಮುಂಚಿತವಾಗಿ ಬರಬೇಕು ಅಂತಿದ್ರು. ಸೊ ಕೊನೆಗೆ ಅಲ್ಲಿ ಅಲ್ಲಿ ಜೈಲಲ್ಲಿ ನಾನು ಹುಟ್ಟಿದೆ ಅಂದ್ರೆ 2 ದಿನದ ಮೇಲೆ ಅವಕಾಶ ಇಲ್ಲ. 1 ತಿಂಗಳಿಗೆ ಒಂದೇ ಸತಿ ನಾವು ಚೇಂಜ್ ಮಾಡಬೇಕು. ನಾವು ಯಾರು ವಿಸಿಟರ್ಸ್ ಕೊಟ್ಟಿರ್ತೀವಿ, ಸೊ ನಾವು ಕೊಡಕ್ಕಾಗಲ್ಲ. ಬಹಳ ಜನ ಬಂದು ಗೌಡರು ಬರಬೇಕು ಅಂತ ಪ್ರಯತ್ನ ಮಾಡಿದ್ರು, ಆ ಮಧ್ಯೆ ನಾವು ಕೊಡಕ್ಕಾಗಲ್ಲ. ಪ್ರಮೋದ್ ಪಟೇಲ್, ಆನಂದ್ ಶರ್ಮಾ ಬಂದರು, ವೇಣುಗೋಪಾಲ್ ಒಂದಿನ ಬಂದರು. ಸೊ ನನ್ನ ಜಮೀಗಲ್ ವಿಚಾರ ಚರ್ಚೆ ಮಾಡೋಕ್ಕೆ ನನ್ನ ಬ್ರದರ್ ಬರಬೇಕಾಯ್ತು. ನನ್ನ ಫ್ಯಾಮಿಲಿ ಮೆಂಬರ್ಸ್ಗೂ ನಾನು ಅವಕಾಶ ಕೊಡಕ್ಕೆ ಹೋಗ್ತಾನೆ, ಬೇಡ ಅಂತ ಹೇಳ್ತೇನೆ. ನನ್ನ ಹೆಂಡತಿ ಬರ್ತೀನಿ ಅಂತ, ನನ್ನ ತಮ್ಮ ನನ್ನ ಮಗ ಬರ್ತೀನಿ ಅಂತ ಅಂತ, ನನ್ನ ಮಗಳು ಬರ್ತೀನಿ ಅಂತ, ನನ್ನ ಹೆಣ್ಮಕ್ಳು ಬರ್ತೀನಿ ಎಲ್ಲ ಅಂತ ನಾನು ಯಾರಿಗೂ ಅವಕಾಶ ಕೊಡಕ್ಕೆ ನನಗೆ ಇರೋದು 2 ದಿನ. ಸೊ ಬಹಳ ಇವಾಗಲ್ಲಿ ಬಹಳ ದೊಡ್ಡ ಕಾನೂನೇ ಮಾತಾಡ್ತಾರೆ ಈಗ ಅದ್ರ ಬಗ್ಗೆ. ಅದು ತಿಹಾರ್ ವಿಚಾರ, ಇಡಿ ವಿಚಾರ, ಅದನ್ನೆಲ್ಲ ಚರ್ಚೆ ಮಾಡ್ತೀನಿ, ನೀವು ಮಾಡಬೇಕಾಗ್ತದೆ. ಬಟ್ ಈಗ ಸ್ಟಿಲ್ ಇನ್ ಎ ವೆರಿ ಪ್ರಿಮೆಚೂರ್ ಸ್ಟೇಜ್. ಬಟ್ ಅಲ್ಟಿಮೇಟ್ಲಿ ಗೌಡ್ರು ಕೊನೆಗೆ ಅವ್ರು 2-3 ಸತಿ ಬಂದು 2-3 ದಿನ ಅದಿತ್ತು ಕಾಯ್ಕೊಂಡಿದ್ದು ಹೋದ್ರು. ಬಟ್ ನಾನು ಆಗಲಿಲ್ಲ, ಕೊನೆಗೆ ಕುಮಾರಸ್ವಾಮಿ ಅವರಿಗೆ ನಾನು ಪರ್ಮಿಟ್ ಮಾಡಬೇಕು. ಬಹಳ ಜನ ಪ್ರಯತ್ನ ಮಾಡಿದ್ರು ನನ್ನ ಬರ್ಲಿಕ್ಕೆ. ಸಿದ್ದರಾಮಯ್ಯ ಅವ್ರು ಹಾಸ್ಪಿಟಲ್ ಬಂದಿದ್ರು, ಅವ್ರು ಬಿಟ್ಟಿಲ್ಲ ಅವ್ರನ್ನ. ಬಹಳ ಜನ ಎಲ್ಲ ಬಂದಿದ್ರು. ಆಮೇಲೆ ಕೊನೆಗೆ ದಿನೇಶ್ಗೆ ಬೇರೆ ರೂಪದಲ್ಲಿ ಇಂಡಿಯಾ ಕರ್ಸಿ ದಿನೇಶ್ ನಾನು ಭೇಟಿ ಮಾಡಂತ ಅವರಿಗೆ ಪರಮೇಶ್ವರಿಗೆ ಪರಮೇಶ್ವರ ಸ್ಕೂಟು ಕೊಟ್ಟು ಹಾಸ್ಬಿಟ್ಟು ಏನೋ ಡಾಕ್ಟರ್ ಅಂದ್ಬಿಟ್ಟು ರಂಗನಾಥ್ ಕೇಳಿದೆ ಅವನ ಕರ್ಕೊಂಡು ಬಿಡಪ್ಪ ಡಾಕ್ಟರ್ ಅಂತ ಹೇಳ್ಬಿಟ್ಟು ಒಂದು ಸೆಟೆಸ್ಕೋಪ್ ಬಿನೆಸ್ಕೋಪ್ ಟೇಕ್ ಕೊಡಿದೆ ಅವ್ರಿಗೆ. ಅಂದ್ಬಿಟ್ಟು ಬನ್ನಿ ಅಂತ ಬಂದು ಪಾಪ ಅವ್ರು ಬಂದು ರಾತ್ರಿ ಬಂದು ನನ್ನ ಭೇಟಿ ಮಾಡ್ಕೊಂಡು ಅವ್ರು ಹೋದ್ರು. ಹಂಗೆ ದಿನೇಶ್ ಕೂಡ ಬಂದು ಅವ್ರು ಬಂದ ಇವ್ರಿದ್ರು ಅವ್ರು ಬರಕ್ ಆಗ್ತಿದ್ರು, ಸಿದ್ದರಾಮಯ್ಯ ಬಂದು ಬರಕ್ ಆಗ್ತಿಲ್ಲ. ಸೊ ಹಂಗೆ ಬಹಳ ಆಗ್ತಿಲ್ಲ. ಕೊನೆಗೆ ಲಾಸ್ಟ್ ನಾನು ಮೇಡಮ್ ಅವ್ರಿಗೆ ನಾನು ಮುಂಚಿತ ಪರ್ಮಿಟ್ ಮಾಡಿದ್ದೆ, ನನ್ನ ಕನ್ಸೆಂಟ್ ಕೊಡ್ಬೇಕು ಅವ್ರಿಗೆ. ಅದೇನಂದ್ರೆ ಲಾಟ್ ಆಫ್ ಪ್ರೊಸೀಜರ್ಸ್ ಆದ್ರೆ ಅದ ಅನುಭವ ಎಲ್ಲ ಬೇರೆ ನಿಮ್ಗೆ ಹಂಚ್ಕೊಡ್ತೀನಿ. ಅವರು 40 ನಿಮಿಷ ಇತ್ತು, ನನಗೆ ಏನ್ ಶಕ್ತಿ ಕೊಟ್ಟಿದ್ದಾರೆ ರಾಜ್ಯ ಅವ್ರು ಹೇಳ್ದಂಗೆ ರಾಷ್ಟ್ರದ ಕಾರ್ಯಕರ್ತರಿಗೆ ಏನು. ನಾನು ಯಾವ ದೊಡ್ಡ ಮಂತ್ರಿನೂ ಅಲ್ಲ, ಯಾವ ದೊಡ್ಡ ಅಧಿಕಾರ ನ್ಯಾಷನಲ್ ಲೆವೆಲ್ ಅಲ್ಲಿ ನನ್ನ ಅಧಿಕಾರದಲ್ಲಿ ಇದ್ದೋನು ಅಲ್ಲ. ಸ್ಟಿಲ್
ಐ ವಾಸ್ ಅ ವರ್ಕರ್ ಲಾಯಲ್ ವರ್ಕರ್ ನಮ್ಮ ಅಪ್ಲಿಕೇಶನ್ ನನ್ನ ಅಸೆಂಬ್ಲಿ ಯಾರು ನನ್ನ ಅಪ್ಲಿಕೇಶನ್ ಇದೆ ಎಂದು ಕೇಳಿ ನನ್ನ ಅಸೆಂಬ್ಲಿಯಲ್ಲಿ ದಾಖಲೆಗಳನ್ನು ನಾನು ಉದ್ದೇಶಿಸಿದೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಮೈ ಕಾಂಗ್ರೆಸ್ ಬಿಲ್ಡಿಂಗ್ ಇಸ್ ಫ್ಯಾಮಿಲಿ ಎಲ್ಲ ಕೂತ್ಕೊಳ್ಳುತ್ತೇವೆ ನೆಕ್ಸ್ಟ್ ಡೇ ಕೂಡ ಕೂತ್ಕೊಂಡು ಅನೇಕ ವಿಚಾರಗಳನ್ನು ನಾವೆಲ್ಲ ಚರ್ಚೆ ಮಾಡಿದ್ದೇವೆ ಸೊ ಅದೆಲ್ಲ ಒಂದು ಪಕ್ಷಕ್ಕೆ ಒಂದು ಶಕ್ತಿ ಬರುವಂತಹ ಕೆಲಸ ಇವತ್ತು ನನಗಲ್ಲ ಪಕ್ಷಕ್ಕೆ ಶಕ್ತಿ ಬರುವಂತದ್ದು ಕಾರ್ಯಕರ್ತರಿಗೆ ಇನ್ ದಿ ಅವರ್ ಆಫ್ ಕ್ರೈಸಿಸ್ ಯಾರು ಯಾರ ಜೊತೆ ನಿಂತರೆ ಅನ್ನೋದು ಇಡೀ ಚೀಫ್ ಮಾಡಿದ್ದೆ ಅಧಿಕಾರ ಬಂದಾಗ ಯಾರು ದೊಡ್ಡ ಸ್ಥಾನ ಬಂದಾಗ ಇದೆ ಅಲ್ಲ ಸ್ಥಾನ ಇದ್ದೇ ಹೋದಂತ ಸಂದರ್ಭದಲ್ಲಿ ಯಾರು ಯಾರ ಜೊತೆ ನನಗೆ ನಾನು ಅದಕ್ಕೆ ಫಸ್ಟ್ ನೀವು ಕೂಡ ನಾನು ಫಸ್ಟ್ ನಿಮ್ಗೆ ಏಕೆಂದ್ರೆ ದೇಶಕ್ಕೆ ಒಂದು ಸಂದೇಶ ಕೊಡುವಂತದ್ದೆ ರಾಜ್ಯಕ್ಕೆ ಸಂದೇಶ ಕೊಡುವಂತದ್ದೆ ರಾಜ್ಯಕ್ಕೆ ವ್ಯಾಖ್ಯಾನ ಮಾಡುವಂತದ್ದೆ ಅದಕ್ಕೆ ನಾನು ನಿಮಗೆ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನ ನಾನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಿದ್ದೆ ಬಟ್ ವೇರಿಯಸ್ ಫ್ರೆಂಡ್ಸ್ ನನ್ನ ನಾನು ಬಂಧನಾದಾಗ ಇಡೀ ದೇಶದ ಕಾರ್ಯಕರ್ತರು ಕಾಶ್ಮೀರದಿಂದ ಕನ್ಯಾಕುಮಾರಿ ವಿತ್ನ್ ಫ್ಯೂ ಮಿನಿಟ್ಸ್ ಕನೆಕ್ಟ್ ವಿತ್ನ್ ಫ್ಯೂ ಮಿನಿಟ್ಸ್ ಕೇರಳ ಬಂಜಿನ ಮೇಲೆ ಸಿ ಕೇರಳ ಬಂಜಿನ ಮೇಲೆ ಅಸ್ಸಾಮಲ್ಲಿ ಒಂದು ಯಾರು ಒಂದು ಗುಜರಾತ್ ಅಲ್ಲಿ ಏನೋ ಒಂದು ನಡೀತಾರೆ ಅಪ್ಪ ಸ್ಟೇಟ್ಸ್ ಆಫ್ ಡೆಲ್ಲಿ ಆ ಕಾರ್ಯಕರ್ತರು ನನ್ನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗ ತುಗ್ಲಕ್ ಲೇನ್ ಪೊಲೀಸ್ ಸ್ಟೇಷನ್ ಅರೆಸ್ಟ್ ಮಾಡಿಬಿಟ್ಟು ನನ್ನ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಆ ರಸ್ತೆಗೆ ನಿಂತ್ಕೊಂಡು ಆ ಕಾರ್ಯಕರ್ತರು ಆ ಯುವಕರು ಬಡದಾಡಿದ್ದು ಆ ವೆಹಿಕಲ್ಗಳಿಗೆ ಅವರೆಲ್ಲ ಗಾಬರಿ ಆಗ್ತಿದ್ರು ಪೊಲೀಸರು ಆ ರೀತಿ ನಿಂತ್ಕೊಂಡು ಎವ್ರಿ ಡೇ ನಾನು ಹೇಳ್ತಾ ಇದ್ದೀನಿ ಅವರ ಜೀವನದಲ್ಲಿ ಒಂದು 3 ವರ್ಷಕ್ಕೆ ಒಂದು 50,000 ಸಂಪಾದನೆ ಮಾಡಕ್ಕೆ ಶಕ್ತಿ ಇಲ್ಲ ಅಂತವರೆಲ್ಲ ಪ್ರತಿ ಕೋರ್ಟ್ ಕೇಸ್ ದಿನ ಪ್ರತಿ ದಿನಾನು ಕೂಡ 500,000 ಜನ ಈ ರಾಜ್ಯದಿಂದ ಪಾಪ ಟ್ರೈನ್ ಬಂದಿದ್ದಾರೆ ಫ್ಲೈಟ್ ಅಲ್ಲಿ ಬಂದಿದ್ದಾರೆ ಯಾರು ನನ್ನ ತಮ್ಮ ಯಾರಿಗೂ ಅವ್ರಿಗೆ ಊಟನೂ ಕೊಡ್ಸಕ್ಕೆ ಟೈಮ್ ಇಲ್ಲ ನೋಡೋಕ್ಕೂ ಟೈಮ್ ಇಲ್ಲ ಲಾಯರ್ಗಳೇ ನೋಡ್ತಾರೆ ಯಾರು ನೋಡ್ತಾರೆ ಸೊ ನಾವ್ ಏನು ಸ್ಟ್ರಾಟಜಿ ಮಾಡ್ತಾ ಇದೀವಿ ಏನ್ ಲಾಯರ್ಗೆ ಡಾಕ್ಯುಮೆಂಟ್ಸ್ ಕೊಡ್ಬೇಕು ಏನ್ ಹೇಳ್ಬೇಕು ಅಂತ ಅವ್ರಿಗೆ ಟೈಮೇ ಇಲ್ಲ ಅಂತ ಸಂದರ್ಭದಲ್ಲಿ ಪಾಪ ಅವರವರೇ ರೂಮ್ ಮಾಡ್ಕೊಂಡವ್ರೆ ಅವರವರೇ ಟ್ರಾವೆಲ್ ಮಾಡೋವ್ರೆ ಅವರವರೇ ಕಂಡಿಡ್ಕೊಂಡವ್ರೆ ಎಲ್ಲ ಬಂದು ಪಾಪ ರೋಡ್ಗಳು ನಿಂತ್ಕೊಂಡು ನನ್ನ ಮಕ್ಕ ತೋರಿಸ್ಬೇಕು ನನ್ನ ತೋರಿಸ್ಬೇಕು ಅಂತ ಎಷ್ಟೋ ಜನ ಅವ್ರ ಮಕ್ಕ ತೋರ್ಸಕ್ಕೆ ಆಗಿಲ್ಲ ಅವ್ರಿಗೆ ನಾನು ಯಾವ ರೀತಿ ಋಣ ತೀರಿಸಲಿ ಅಂತ ನನಗೆ ಪ್ಲೀಸ್ ನನಗೆ ಮನಸ್ಸಿಗೆ ಬಹಳ ನೋವಾಗ್ತಾ ಇದೆ ಇದಕ್ಕೆ ಹೆಂಗೆ ನಾನು ಶಕ್ತಿ ಕೊಡಬೇಕು ಸೊ ಅವರೆಲ್ಲ ಈ ಪಕ್ಷದ ಕಾರ್ಯಕರ್ತರಿದ್ದಾರೆ ಅನೇಕ ಸಂಘಟನೆಗಳು ಸಮಾಜದ ಸಂಘಟನೆಗಳು ಇದು ಜಾತಿಯಿಂದ ಇದೆ ಪ್ರಶ್ನೆ ಜಾತಿ ಲೋಪ ಇಲ್ಲೇನಿಲ್ಲ ಜಾತಿ ವಿಚಾರ ಏನಿಲ್ಲ ಅಭಿಮಾನ ಪ್ರೀತಿ ಬಟ್ ಅವ್ರೆಲ್ಲರಿಗೂ ಕೂಡ ಒಂದು ನಂಬಿಕೆ ಏನಿತ್ತು ಅಂತಂದ್ರೆ ಶಿವಕುಮಾರ್ ಏನು ಮೋಸ ಮಾಡಿಲ್ಲ ನಾನು ಇವತ್ತು ಹೇಳ್ತಾ ಇದ್ದೀನಿ ನನ್ನ ಪರವಾಗಿ ನನ್ನ ತಮ್ಮನ ಪರವಾಗಿ ನನ್ನ ಕುಟುಂಬದ ಪರವಾಗಿ ಇಫ್ ಐ ಹ್ಯಾವ್ ಡನ್ ಎನಿಥಿಂಗ್ ರಾಂಗ್ ಇಫ್ ಐ ಹ್ಯಾವ್ ನಾಟ್ ಒಬೆಡ್ ದಿ ಲಾ ಆಫ್ ದಿಸ್ ಕಂಟ್ರಿ ಲೆಟ್ ಗಾಡ್ ಪನಿಶ್ ಮೀ ಅಂಡ್ ದಿ ಲಾ ಪನಿಶ್ ಮೀ ಇನ್ ಟೈಮ್ ದಿ ಲಾ ವಿಲ್ ಆನ್ಸರ್ ಎವ್ರಿಥಿಂಗ್ ಇನ್ ಯು I don't want to intervene today on various subjects just have come out of the yacht and again yesterday my honorable ED department have already appealed to the Supreme Court that the speaker Dkshivakumar is not eligible for bail and the bail should be withdrawn Okay, fine. I don't want to comment much on that. The law, they have asked. Let us look into it. I don't want to comment on that. Immediately, within a few minutes, Papa Avrupura, Nam Raja ke, na permission ke, the CBN ke. Within a few minutes, permission pura poti dara in the day, was I to. Yes. ಐ ಆಮ್ ರೆಡಿ ನೋ ಡೌಟ್ ಯಾವ ತರದ ಕಾನೂನಿಗೆ ಅಲ್ಲೇನಿಲ್ಲ ಕೆಲಸ ಮಾಡಿದ್ ನಾನು ಜೈಲಲ್ಲಿ ಎಲ್ಲ ಆಕ್ಟ್ ಎಲ್ಲ ಪೇಜ್ ಕೂಡ ಓದ್ಬಿಟ್ಟು ಒಂದೊಂದು ಪದ ಕೂಡ ನನ್ನ ತಲೆಗಿದೆ
ನಾನು ತಲೆಯಲ್ಲೇ ಇದೆ. ಬಟ್ ತಪ್ಪು ಮಾಡಿದ್ರೆ ಎಸ್ ಲೆಟ್ ದ ಹ್ಯಾಂಗ್ ಎಷ್ಟು ವರ್ಷ ಬೇಕಾದ್ರೆ ಆಗ್ಲಿ ಏನ್ ಬೇಕಾದ್ರೂ ಮಾಡಿ. ಇದಕ್ಕಿಂತ ಮುಂಚಿತವಾಗಿ ಮೈ ಮದ ಜನ್ಮ ಕೊಟ್ಟು ನನ್ನ ಮಗನ್ ನಂಬದೆ ಇನ್ನು ಯಾರು ನಂಬಲಿಕ್ಕೆ ಸಾಧ್ಯ? ನಾನು ನನ್ನ ತಾಯಿಗೆ ಸಹಾಯ ಮಾಡಿದೆ, ನನ್ನ ತಾಯಿಗೆ ಮಾರ್ಗದರ್ಶನ ಕೊಡಿದೆ, ಮಾರ್ಗದರ್ಶನ ಕೊಡಿದೆ, ಇಲ್ಲ ನನ್ನ ತಾಯಿ ನನ್ಗೆ ಕೇಳಿದೆ ಇನ್ ಯಾರು ನಂಬಬೇಕು? ದಟ್ ಇಸ್ ಎ ವೆರಿ ಬಿಗ್ ಡಿಬೇಟ್. ನಾನು ಮಾಡ್ತೀನಿ. ನಾನು ಆಲ್ ಪ್ರಾಪರ್ಟಿ ಹ್ಯಾಸ್ ಬಿನ್ ಅಟ್ಯಾಚ್ಡ್ ಬೈ ಮೈ ಇನ್ಕಮ್ ಟ್ಯಾಕ್ಸ್ ಫೈಲ್ಸ್. ಐ ಆಮ್ ದಿ ಬೇನಾಮಿದ. ತಾಯಿಗೆ ಮಗ ಬೇನಾಮಿದ. ಅದನ್ನ ಈಗ ನನಗೆ ಹೋಗುದಿಲ್ಲ. ಕ್ವಶನ್ ಇದೆಲ್ಲ ಐ ಡೋಂಟ್ ವಾಂಟ್ ಇಟ್ ಟು ಬಿ. ಬಟ್ ಒನ್ ಥಿಂಗ್ ಅದಕ್ಕೆ ಯಾವಾಗ ನಾನು ಹೇಳ್ತಾ ಇದ್ದೀನಿ, ಇನ್ಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್. ಸೊ ನ್ಯಾಯಾಲಯದ ಒಂದು ಪೀಠದಿಂದ ಅನ್ಯಾಯದ ತೀರ್ಪುಗಳು ಬರಬಾರದು ಅನ್ನೋದನ್ನ ನಾನು ಯಾವಾಗಲೂ ಕೂಡ ಈ ಸಂದರ್ಭದಲ್ಲಿ ನಾನು ವಾದವನ್ನ ನಾನು ಮಾಡ್ತೀನಿ. ನಾನು ಬಂದಂತ ಸೊ ಬಹಳ ವ್ಯಾಖ್ಯಾನಗಳು ನನ್ನ ಅಫಿಡವಿಟ್ಸ್ ಬೇರೆಯವರ ಅಫಿಡವಿಟ್ಸ್ ಎಲ್ಲ ಇಟ್ಸ್ ಬಿಗ್ ಡಿಬೇಟ್. ನಿಮಗೂ ಬೇಕಾದಷ್ಟು ಆಗ್ತದೆ, ನೀವು ಕೂಡ ಬೇಕಾದಷ್ಟು ಇನ್ವೆಸ್ಟಿಗೇಷನ್ ಮಾಡಿಕೊಂಡ್ರೆ ನಮ್ಮ ಕರ್ನಾಟಕದಿಂದ ಇಡೀ ದೇಶಕ್ಕೆ ದೇರ್ ಇಸ್ ಎಲ್ಲ ಮೈ ಒನ್ಲಿ ಕೇಸ್. ನನ್ನ ಇವತ್ತು ಏನು ಆ ಒಂದು ವಾಟ್ ಎವರ್ ದಿಸ್ ಮನಿ ಲಾಂಡ್ರಿಂಗ್ ಕೇಸ್ ನನ್ನ ಮೇಲೆ ಏನ್ ಕೇಸ್ ಹಾಕಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಏನ್ ಕೇಸ್ ಹಾಕಿದ್ದಾರೆ, ದಿಸ್ ಕ್ಯಾನ್ ಬಿ ಎ ವೆರಿ ಬಿಗ್ ಪ್ರೆಸಿಡೆಂಟ್ ಇನ್ ಎಂಟೈರ್ ಕಂಟ್ರಿ. ಯಾವ ರೀತಿ ಬೇರೆ ಬೇರೆಯವ್ರದ್ದು ಏನೇನಿದೆ ಎತ್ತೇನಿದೆ ಅಂತ ಹೇಳಿ ಇದನ್ನ ನೋಡೋಣ. ನಂಬಿಕೆಯಲ್ಲಿ ನಾನು ಯಾವ ರೀತಿ ಒಂದು ಸಂದೇಶ ಕೊಡಕ್ಕೆ ಬಟ್ ನಾನು ಒಂದೇ ಕೇಳ್ಕೊಂಡು ಅಷ್ಟೇ ಆ ನನ್ನೆಲ್ಲ ನನ್ನ ಆಫೀಸರ್ಸ್ ನನ್ನ ಮೇಲೆ ಏನು ಪ್ರಯೋಗ ನಡೀತಾ ಇದೆ, ನಿಮ್ಗೆ ಯಾರು ಹೇಳಿದ್ರು ಬಿಟ್ಟರು ಹೆಂಗ್ ಮಾಡ್ತಾ ಇದ್ರು ಏನ್ ಮಾಡ್ತಾ ಇದ್ರು ಅಂತೇಳಿ ನಮ್ಮ ಸ್ನೇಹಿತರು ದಿನೇಶ್ ಅವರಿಗೆ ಎಕ್ಸ್ಪ್ಲೈನ್. ಇದು ಎಲ್ಲರಿಗೂ ಪ್ರಯೋಗ ಆಗ್ತದಾ ಇಲ್ಲ ಅಂತ ನೋಡ್ಬೇಕು. ಒಂದು ನೆನ್ಪಿಟ್ಕೊಡಿ, ಜಸ್ಟ್ ಒಂದು ಟೆಲಿಫೋನ್ ನಾನು ಎಲ್ಲರಿಗೂ ಕೂಡ ಗಿಫ್ಟ್ ಕೊಟ್ಟೆ. ಹಿಂದೆ ನಾನು ಪವರ್ ಮಿನಿಸ್ಟರ್ಗೂ ಗಿಫ್ಟ್ ಕೊಟ್ಟೆ. ಐಪಿಎಸ್ ಎಲ್ಲ ಪಾಪ ಎಲ್ಲ ಬಹಳ ಜನ ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಅವರೆಲ್ಲ ಬಂದು ಕರ್ಕೊಂಡೋಗಿ ಜೆಟ್ಲಿ ಸಾಹೇಬ್ರನ್ನ ನಿರ್ಮಲಾ ಸೀತಾರಾಮನ್ನ ಭೂಯಿಷ್ ಗೋಯಲ್ ಎಲ್ಲ ಪವನ್ ಅನೇಕ ವಿಚಾರಕ್ಕೆಲ್ಲ ಪಾಪ ಎಲ್ಲ ಬಂದು ಸಹಕಾರ ಕೊಟ್ಟು ಇಡೀ ರಾಜ್ಯ ಒಗ್ಗಟ್ಟಿಂದ ಅವತ್ತು ಸಂದರ್ಭದಲ್ಲಿ ಮಾಡಿದ್ರು. ನಾವು ಹೋದಾಗ ಒಂದು ನಮ್ಗೊಂದು ಅವಕಾಶ ಇದೆ, ಅದು ಮಿನಿಸ್ಟರ್ ಇನ್ ಚೇರ್ಮನ್ ಅವ್ರಿಗೆಲ್ಲ ಸಂದರ್ಭದಲ್ಲಿ ಒಂದು ನೆನಪಿನ ಕಾಣಿಕೆ ಕೊಡುವಂಥದ್ದು ಪ್ರತಿ ವರ್ಷ ಕೊಡುವಂಥದ್ದು ಒಂದು ಅವಕಾಶ ಇರ್ತದೆ. ಬಟ್ ಒಂದು ಬರ್ತಿದೆ ಹಂಗೆ ಇರಿಗೇಷನ್ ಮಿನಿಸ್ಟರ್ ಆಗಿದ್ದ ಕೂಡ ಕೆಲವು ಇಶ್ಯೂಸ್ ಹೀಗೆ ಹೊಸ ಫೋನ್ ಕೇಳಿದ ಫೋನ್ ಕೊಡಪ್ಪ ಈಗ ಲೇಟೆಸ್ಟ್ ಫೋನ್ ಕೇಳಿದ ತಕ್ಷಣ ನೋಟಿಸ್ ಬಂದ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂತು ಏನಿದು ಅಂತೇಳಿ. ಆಮೇಲೆ ತಕ್ಷಣ ಆಯ್ತು ಅಂತೇಳಿ ನೋಟಿಸ್ ಬಂತಲ್ಲ ಅಂತೇಳಿ ನನ್ನ ಪರ್ಸನಲ್ ಅಕೌಂಟ್ ಇಂದಲೇ ನಾನು ಡಿಪಾರ್ಟ್ಮೆಂಟ್ ಅಕೌಂಟ್ ಇಂದ ಕೂಡ ಕೊಡ್ತಿಲ್ಲ. ಆದ್ರೆ ಪವರ್ ಅಲ್ಲಿ ಇದ್ದಾಗ ಡಿಪಾರ್ಟ್ಮೆಂಟ್ ಅಕೌಂಟ್ ಅಲ್ಲೇ ಕೊಟ್ಟೆ. ನಾನು ಕೊಟ್ಟೆ ಒಂದ್ ಮೂರ್ ಜನ ತೆಗೆದುಕೊಳ್ಳಿಲ್ಲ ಅಷ್ಟೇ ಫೋನ್. ಯಾರ್ಯಾರು ಸ್ಟೇಟ್ಮೆಂಟ್ ಗಳು ಕೊಟ್ಟರಲ್ಲ ಎಲ್ಲರೂ ಫೋನ್ ರಿಸೀವ್ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಫೋನ್ ಅದನ್ನ ನೋಟಿಸ್ ಹೋಗ್ಬೇಕಲ್ಲ. ಎಲ್ಲರಿಗೂ 50,000 ರೂಪಾಯಿ ಮೇಲೆ ಗಿಫ್ಟ್ ತಗೊಂಡವ್ರಿಗೆಲ್ಲ ನೋಟಿಸ್ ಹೋಗ್ಬೇಕಲ್ಲ. ಬಟ್ ಐ ಡೋಂಟ್ ವಾಂಟ್ ಟು ರಬ್ ದಟ್ ಇಶ್ಯೂ. ಆ ಲೆವೆಲ್ ಹೋಗ್ಬಾರ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನನ್ನ ಪ್ರತಿಯೊಂದು ಸಣ್ಣ ನಡಿಗೆಯಿಂದ ಹಿಡಿದು ದೊಡ್ಡ ನಡಿಗೆವರೆಗೂ ಕೂಡ ವಾಚ್ ಮಾಡಿ ಯಾವ ರೀತಿ ನನಗೆ ಹಿಂಸೆ ನಡೆದಿದೆ ಅನ್ನೋದನ್ನ ಒಂದು ಸಣ್ಣ ಉದಾಹರಣೆನ ನಾನು ನಿಮ್ಗೆ ನಾನು ತಿಳಿಸ್ತಾ ಇದ್ದೀನಿ. ಸೊ ಹಂಗೆ ನನ್ನ 2 ವರ್ಷದ ಏನು ವೇದನೆ ಕೆಲವು ವಿಚಾರ ಏನು ಬಿಂಗ್ಸ್ ಆಫ್ ಫಾರ್ಮ್ ನೋ ಡೌಟ್ ಇನ್ ಇದನ್ನ ಜನತೆಗೆ ನಾವು ತಿಳಿಸಿಲ್ಲ ಅಂತಂದ್ರೆ ತಪ್ಪಾಗ್ತದೆ. ಬಟ್ ವಿ ಆರ್ ಇನ್ ದಿ ಪ್ರೊಸೀಡಿಂಗ್ಸ್ ಲಾ ಹೋಗ್ತಾ ಇದೆ. ಐ ಡೋಂಟ್ ವಾಂಟ್ ಈ ಮಧ್ಯಕ್ಕೆ ಅದಕ್ಕೆ ಬೇರೆ ಬೇರೆ ತರ ವ್ಯಾಖ್ಯಾನ ಆಗಬಾರ್ದು. ಆ ಸಂದರ್ಭದಲ್ಲಿ ನಾನು ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು. ಕೆಲವು ಆಫೀಸರ್ಸ್ ಕೂಡ ಕೆಲವು ಒಳ್ಳೆಯವರಿದ್ದಾರೆ, ಕೆಲವು ವಿಧಿಯಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಐ ಡೋಂಟ್ ವಾಂಟ್ ಟು ಯೂಸ್ ದಿಸ್ ಈ ವೇದಿಕೆಯನ್ನ ನಾನು ಉಪಯೋಗಿಸಲಿಕ್ಕೆ ಈ ಸಂದರ್ಭ ಬೇಡ.
ಒಟ್ಟಲ್ಲಿ ಬೇಕಾದಷ್ಟು ವ್ಯಾಖ್ಯಾನ ನಡೆದಿದೆ. ನಮ್ಮವರು ಮಾತಾಡಿದ್ದಾರೆ, ಅವರು ಏನೇನೋ ಮಾತಾಡಿದ್ದಾರೆ, ಅದರ ಸೆಂಚುರಿಗಳು ಹೇಳಿದ್ದಾರೆ, 300 ಅಕೌಂಟು 700 ಅಕೌಂಟ್ ಏನೆಲ್ಲ ಮಾತಾಡಿದ್ದಾರೆ, ಅದೆಲ್ಲ ಮಾತಾಡೋಣ. ಒಬ್ಬ ನನ್ನ ಮಗಳ ಆಸ್ತಿ ಬಗ್ಗೆ, ಒಬ್ಬ ನನ್ನ ಬಿಜೆಪಿ ಪ್ರಶ್ನೆ ಸಂತೋಷ. ಅದೇನೋ ಇಲ್ಲಿ ಹೋಯ್ತು ಅಂತ ಬಿಸ್ನೆಸ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಒನ್ ಬೈ ಒನ್ ಒನ್ ಬೈ ನೈನ್ ಟಿವಿ ನೋಡಿಲ್ಲ, ಇನ್ನು ಪೇಪರ್ ಡಾಕ್ಯುಮೆಂಟ್ಸ್ ನೋಡಿಲ್ಲ. ಪ್ರೆಸ್ ಸೆಕ್ರೆಟರಿ ನನ್ನೆಲ್ಲ ನಮ್ಮ ಪಾರ್ಟಿ ಆಫೀಸ್ ಏನೇನು ಯಾರು ಸ್ಟೇಟ್ಮೆಂಟ್ ಕೊಟ್ಟವ್ರೆ, ಲೆಟ್ ಮೀ ರಿಪ್ಲೈ ಟು ಆಲ್ ಆಫ್ ದಮ್. ಇವರೆಲ್ಲ ಪೊಲಿಟಿಕಲ್ ಪೋಸ್ಟ್ ಅವರೆಲ್ಲರೂ ಕೂಡ ನಾವು ಉತ್ತರವನ್ನು ನಾವು ಈ ಸಂದರ್ಭದಲ್ಲಿ ನಾವು ಕೊಡಬೇಕಾಗ್ತದೆ. ಬಟ್ ಒನ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್, ದರ್ ಇಸ್ ನೋ ಕ್ವಶನ್ ಆಫ್ ಗೋಯಿಂಗ್ ಫೈಟ್ ಟೈಮ್ ಅಂಡ್ ಲಾ ಬೋತ್ ವಿಲ್ ಆನ್ಸರ್ ಅ ಟೌಲ್ ಆಫ್ ರೈಟ್. ನನಗೆ ನಂಬಿಕೆ ಇದೆ, ನನಗೆ ಸ್ವಂತ ನನಗೆ ಕಾನ್ಫಿಡೆನ್ಸ್. ನಾನು ಹೇಳಿದ್ನಲ್ಲ, ಇಫ್ ಐ ಹ್ಯಾವ್ ಡನ್ ರಾಂಗ್, ಒಂದು ನನಗೆ ನೋವಾಗ್ತಿದ್ದೇನಪ್ಪ ಅಂದ್ರೆ ನನ್ನ ಮಕ್ಕಳು ಪಾಪ ಸ್ಕೂಲ್ ಕೊಡೋರಿಗೆ ನಿಮ್ಮಪ್ಪ ದೇವ್ರಿಗೆ ತೋರಿ ಅಂತಂದ್ರೆ ಏನು ಉತ್ತರ ಕೊಡ್ತಾರೆ? ದಟ್ ವಾಸ್ ಒನ್ ವಿಶ್ವಾಸ. ನನ್ನ ಕಾರ್ಯಕರ್ತರಿಗೆಲ್ಲ ಗೊತ್ತು ಬಿಡಿ, ಬೇರೆ ನಮ್ಮ ಲೀಡರ್ಸ್ಗೆಲ್ಲ ಗೊತ್ತು, ಅವರೆಲ್ಲ ಏನು ಯೋಚನೆ ಮಾಡ್ತಾರೆ. ಪಾಪ ಚಿಕ್ಕ ಮಕ್ಕಳು ಅವ್ರು ಏನು ಉತ್ತರ ಕೊಡ್ತಾರೆ ಅನ್ನೋದು ಒಂದು ನನಗೆ ಮನಸ್ಸಿಗೆ ಭಾಳ. ಎಲ್ಲರೂ ಕೂಡ ನಿಮ್ಗೆ ಗೊತ್ತಾ, ನಮ್ಮಪ್ಪ ನನ್ನ ಮಕ್ಕಳು ಯಾರು ನಮ್ಮಪ್ಪ ಮಂತ್ರಿ MLA ಅಂತ ಯಾರು ಹೇಳ್ಕೊಳ್ತಿರ್ಲಿಲ್ಲ, ದೇವ್ ನಾಟ್ ಐಡೆಂಟಿಫೈ. ಬಟ್ ಕೆಲವು ಸಂದರ್ಭದಲ್ಲಿ ಗೊತ್ತಿರ್ತದೆ. ಸೊ ಅವ್ರು ಏನು ಉತ್ತರ ಕೊಡ್ತಾರೆ ಅನ್ನೋ ಇಟ್ ವಾಸ್ ಅ ವೆರಿ ಎಮೋಷನಲ್ ಇಶ್ಯೂ. ಬಟ್ ಸ್ಟಿಲ್ 86 ವರ್ಷದ ನಮ್ಮ ತಾಯಿ ಡೆಲ್ಲಿಗೆ ಹೋಗಿ ಸಂಬಂಧಿಸಿ ಮಾಡಿ ಉತ್ತರ ಕೊಡಬೇಕು ಅಂತಂದ್ರೆ ನೀವು ಅಪ್ರಿಷಿಯೇಟ್. ಅವ್ರು ಯಾರು ನೋಟಿಸ್ ಕೊಡಿಸಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಅವ್ರ ಪೇರೆಂಟ್ಸ್ಗೆ ಪರಿಸ್ಥಿತಿ, ಮಕ್ಕಳ ಪರಿಸ್ಥಿತಿ ಬಂದಿದ್ದು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಪರಿಸ್ಥಿತಿ ಬಂದಿದ್ದು, ಅನ್ಕನೆಕ್ಟೆಡ್ ಪೀಪಲ್ ಆಗ್ತಾರೆ. 90 ಜನ ಪಾಪ ಒಂದು ಓಟ್ನಲ್ಲಿದ್ದವರು ಒಂದು 22 ಜನ 23 ಜನ ಇಲ್ಲೇ ಅವರ ಎಲ್ಲ ಅವ್ರದ್ದೆಲ್ಲ ಅವ್ರ ಫ್ಯಾಮಿಲಿ ಅವ್ರು ಯಾರು ನಾಲ್ಕು ಜನ ಫೋನ್ ಮಾಡಿದ್ರೆ ಅವ್ರ ಮನೆ ಟಾರ್ಚರ್ ವಾಟ್ ಎವರ್ ದೇ ಅಸೆಂಬ್ಲಿ ಐ ಡೋ ವಾಟ್ ಯು ಆರ್ ಡೂಯಿಂಗ್. ಎಷ್ಟು ಪಿಚ್ಚು ಮನಸ್ಸಿಂದ ವಾಟ್ ಯು ಕಾಲ್ ಇಟ್ 61 ಲಕ್ಷ ಸುರೇಶ್ ಕುಮಾರ್ 21 ಲಕ್ಷ ಅಗ್ರಿಕಲ್ಚರ್ ಜಮೀನು ಎಷ್ಟಿದೆ ಗೊತ್ತಾ? ಬೆಂಗಳೂರು ಜಿಲ್ಲೆಯವರಿ ನಾವು, ವಿ ಆರ್ ಫ್ರಮ್ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಸುಬ್ನೈಗ್ ರಾಮನಗರ ಫ್ಯಾಕ್ಟ್ರಿ, ಬೆಂಗಳೂರು ಬೆಂಗಳೂರು ರೂರಲ್ ಆಯ್ತು ರಾಮನಗರ ಫ್ಯಾಕ್ಟ್ರಿ ಬೆಂಗಳೂರು ಡಿಸ್ಟ್ರಿಕ್ಟ್. ಅದಕ್ಕೆಲ್ಲ ನಮ್ಮ ಬೇರೆ ಸಂದರ್ಭದಲ್ಲಿ ನಾನು ಹೇಳಿದ್ನಲ್ಲ, ಬೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಅನ್ ಎಜುಕೇಷನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಎ ಪಾಲಿಟಿಷಿಯನ್. ಇದರಲ್ಲೇನು ಭಿನ್ನಾಭಿಪ್ರಾಯ ಏನಿಲ್ಲ. ಯಾರಿಗೂ ನಾನು ಬ್ಯಾಕ್ ಸ್ಟಾಪ್ ಮಾಡಲಿಕ್ಕೆ ಪ್ರಶ್ನೆನೇ ಬರುವುದಿಲ್ಲ. ಐ ವಿಲ್ ನಾಟ್ ಡೂ ದಟ್. ಏನಾದಿದ್ರೆ ನೇರ ನೇರ ಹೋರಾಟ ನನಗೆ, ಎನಿ ಎಲೆಕ್ಷನ್ಸ್ ಐ ಫಾಟ್. ದೇವೇಗೌಡರ ಮೇಲೆ ಹೋರಾಟ ಮಾಡಿದ್ದೀನಿ, ಕುಮಾರಸ್ವಾಮಿ ಮೇಲೆ ಹೋರಾಟ ಮಾಡಿದ್ದೀನಿ, ಬಿಜೆಪಿ ಮೇಲೆ ಹೋರಾಟ ಮಾಡಿದ್ದೀನಿ, ರಾಹುಲ್ ಗಾಂಧಿ ಅವರ ಜೊತೆ ಇರಬೇಕು ಅಂತ ಹೇಳಿದಾಗ ಐ ಸ್ಟುಡ್ ಬೈ. ಪಾಪ ದೇವೇಗೌಡರು ಬಂದಿದ್ರು ಮುಂಚೆ ಮುಂಚೆಗೂ ನಾನು ಭೇಟಿ ಮಾಡಿದ್ದೀನಿ. ಐ ಕುಡ್ ನಾಟ್ ಮೀಟ್ ಇಟ್ ರೇವಣ್ಣ ಬೆಳಗ್ಗೆ ಸಾಯಂಕಾಲ ಫೋನ್ ಮಾಡಿ ಭೇಟಿ ಮಾಡಬೇಕಿಲ್ಲ ಅಂತ ಹೇಳಿದ್ಯಾರ ಅವಕ್ಕೆ ಆಗಲ್ಲ. ನಾನು ಕುಮಾರಸ್ವಾಮಿಗೆ ಬೇಕು ಒಪ್ಕೊಳ್ಬೇಕಾದಪ್ಪ, ನಾನು ಗೌರವ ಕೊಡ್ಲೇಬೇಕು. ಇವತ್ತು ಪಾಪ ಇವ್ ವಾಸ್ ವೇಟಿಂಗ್ ಏರ್ಪೋರ್ಟ್ ಬಸ್. ಈಗ ನಾನು ಬಂದಾಗ ಅವರು ದೇವನಹಳ್ಳಿ ಮೇಲೆ ಇಬ್ಬರು ಬಂದು ಮಾಡಿ. ಪಾಲಿಟಿಕ್ಸ್ ಇಸ್ ಡಿಫ್ರೆಂಟ್ ಬಟ್ ಪರ್ಸನಲ್ ಈಕ್ವೇಷನ್ಸ್ ಒಬ್ರಿಗೆ ಯಾರಿಗೆ ಗೌರವ ಕೊಡ್ಬೇಕು ಯಾರು ಮಾಡ್ಬೇಕು ಒಂದ್ ಸಂದರ್ಭದಲ್ಲಿ ಮಾನವೀಯತೆನ ನಾವು ದೂರ ಇಡಕ್ಕಾಗ್ತದ? ನಾವೆಲ್ಲ ಮನುಷ್ಯ, ನಾವು ಮನುಷ್ಯತ್ವನ ಇಟ್ಕೊಂಡು ನಾವು ಬದುಕ್ಬೇಕು. ನಾವು ಉಪಕಾರ ಸ್ಮರಣೆ ಇಟ್ಕೊಳ್ಬೇಕು, ಪ್ರೀತಿ ವಿಶ್ವಾಸ ಇಟ್ಕೊಳ್ಬೇಕು. ಏನ್ ಪಾಲಿಟಿಕ್ಸ್ ಅಲ್ಲಿ ಏನ್ ಪರ್ಮನೆಂಟ್ ಇದೆ, ಯಾರ್ದು ಪರ್ಮನೆಂಟ್ ಇದೆ, ಯಾವ ಪಾರ್ಟಿ ಪರ್ಮನೆಂಟ್ ಇದೆ? ಸೂರ್ಯ ಮೇಲಕ್ಕೆ ಹೋಗಿದ್ದು ಕೆಳಗಡೆ ಬರ್ತದಲ್ಲ ಈ ಸೂರ್ಯ, ಈಗ ಮುಳುಗೋಯ್ತು. ನಾನು ಬಂದ ತಕ್ಷಣ ಬಹಳ ಬಿಸಿಲಿತ್ತು, ಈಗ ಮುಳುಗೋಯ್ತು ಸೂರ್ಯ.
ಈ ಬೆಳಕು ಹೋದ ತಕ್ಷಣ ನನ್ನ ನೆರಳೆ ನಾನು ಹಿಂದೆ ಬರಲ್ಲ, ಬರ್ತದ ನನ್ನ ನೆರಳು ನಾನು ಹಿಂದೆ ಬರುದಿಲ್ಲ. ಐ ನೋ ದಟ್ ಮೈ ಓನ್ ಶ್ಯಾಡೋ ವಿಲ್ ನಾಟ್ ಬಿ ಬಿಹೈಂಡ್ ಮೀ ವೆನ್ ಪವರ್ ಇಸ್ ದೇರ್ ವೆನ್ ಪವರ್ ಇಸ್ ನಾಟ್ ದೇರ್. ಅದಷ್ಟು ಕೂಡ ಯೋಚನೆ ಮಾಡಿಕೊಂಡು ನನ್ನ ಬದುಕನ್ನ ನಾನು ನಡೆಸ್ತಾ ಇರೋ. ಸೊ ನನ್ನ ಕುಟುಂಬ, ನನ್ನ 5-3 ಜನ ಮಕ್ಕಳು, ನನ್ನ ತಮ್ಮ 4 ಜನ, ನನ್ನ ಮಕ್ಕಳು ಇದ್ದೇನೆ, ಅವನು ನನ್ನ ಮಗ ಇದ್ದಂಗೆ, ಈ 4 ಜನ ಅಲ್ಲ ನನ್ನ ತಾಯಿ ಅಲ್ಲ, ಇಡೀ ನನ್ನ ಪ್ರೀತಿ ಮಾಡಿದಂತ, ವಿಶ್ವಾಸ ನನಗೆ ಸಹಾಯ ಮಾಡಿದಂತ ಪ್ರತಿಯೊಬ್ಬ ಕಾರ್ಯಕರ್ತರು, ಸಂಘಟನೆ ಕಾರ್ಯಕರ್ತರು, ಸಮಾಜದ ಕಾರ್ಯಕರ್ತರು, ಅವರೆಲ್ಲ ನನ್ನ ಕುಟುಂಬ. ಆ ಜವಾಬ್ದಾರಿ ನನ್ನ ಮೇಲಿದೆ. ಅವರ ಭಾವನೆಗೆ, ಅವರ ಪ್ರೀತಿಗೆ ಉತ್ತಮವಾದ ರೀತಿಯಲ್ಲಿ ಗೌರವದಿಂದ ನಡ್ಕೊಳ್ಳುವಂತ ಶಕ್ತಿ ಆ ದೇವರು ನನ್ನಲ್ಲಿ, ದೇವರು ನನಗೆ ಶಕ್ತಿ ಕೊಡಲಿ ಅಂತೇಳಿ ಭಗವಂತನಲ್ಲಿ ನಾನು ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ಳಿ. ನಾನು ಇಷ್ಟಪಡ್ತೇನೆ. ಇನ್ನು ಬೇರೆ ವಿಚಾರಗಳಿದೆ, ಐ ವಿಲ್ ಶೇರ್ ಸೇಮ್ ಥಿಂಗ್ ಇನ್ ಇಂಗ್ಲಿಷ್. ಸ್ವಾಮೀಜಿಯವರು ಕೆಲವರು ಬಂದಿದ್ರು, ನಂಜಾದ ಸ್ವಾಮಿಗಳು ಬಂದರು, ಅವ್ರು ಏನ್ ಮಾತಾಡಬೇಕು ಮಾತಾಡುದು, ಕೆಲವು ಸಂದೇಶಗಳನ್ನು ತಿಳಿಸಿದ್ರು. ನನ್ನ ಮನೆಗೆ ಬಂದು ಕೆಲವು ನಮ್ಮ ಹಿರಿಯ ಸ್ವಾಮಿಗಳು ಸಮಾಜದವರೆಲ್ಲ ಬಂದು ನಮ್ಮ ಮನೆಗೆ ಬಂದು ನಿರ್ಮಲಾನಂದವರು ಬಂದು ಭೇಟಿ ಮಾಡಿ ಭೇಟಿ ಕೊಟ್ಟು ಹೋಗಿದ್ದಾರೆ. ಊರಿಗೆ ಹೋಗಿ ನಮ್ಮ ತಾಯಿನ ಭೇಟಿ ಮಾಡಿ ಮನೆಗೆ ಬಂದು ಭೇಟಿ ಮಾಡಿದ್ದಾರೆ. ಬೇಕಾದಷ್ಟು ನಾನು ಹೆಸರುಗಳು ಹೇಳಿದ್ರೆ, ಕೆಲವು ಬಿಜೆಪಿ ಫ್ರೆಂಡ್ಸ್ ಹೆಸರು ಹೇಳಿದ್ರೆ ಅವ್ರಿಗೆ ತೊಂದರೆಗಳಾಗ್ತದೆ, ಲೀಡರ್ಸ್ ಕೇಳಿದ ತೊಂದರೆ ಆಗ್ತದೆ. ಅದನ್ನು ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಆಲ್ ಆಫ್ ದೇಮ್. ಸೊ ಹಂಗೆ ಬೇರೆ ಬೇರೆ ವಿಚಾರಗಳು ಕೂಡ ಇದೆ. ತಾವೆಲ್ಲ ನಾನು ಫಸ್ಟ್ ಇದ್ರ ಜೊತೆಗೆ ನಾನು ಮುಖ್ಯವಾಗಿ ಐ ವುಡ್ ಲೈಕ್ ಟು ನನ್ನ ಟ್ರಾಫಿಕ್ ಬಂಧನ ಆದಾಗ, ಬಂಧನ ಆದಾಗ, ರ್ಯಾಲಿ ಆದಾಗ, ಇವತ್ತು ಟ್ರಾಫಿಕ್ ಇಂದ ಬಹಳ ಜನರಿಗೆ ತೊಂದರೆ ಆಗಿದೆ. ಐ ಫುಲ್ಲಿ ಅಪಾಲೈಸ್ ಫಾರ್ ಆಲ್ ಆಫ್ ದೇಮ್. ಐ ನೋ ದಟ್ ವಿ ಆರ್ ಇನ್ ಎ ಡೆಮಾಕ್ರೆಟಿಕ್ ಪ್ರೋಸೆಸ್, ಬಿರಿ ಇಲ್ಲ, ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭ ಬರ್ತದೆ, ಜನ ಹುಟ್ಟಿ ಬಂದಾಗ, ಜನ ಇಚ್ಛೆ ಬಂದಾಗ ಎಲ್ಲರೂ ಕೂಡ ತೊಂದರೆ ಆಗಿದೆ. ಆ ಟ್ರಾಫಿಕ್ ಇಂದ ಅವ್ರ ಬಿಸ್ನೆಸ್ಗೆ, ಅವ್ರಿಗೆ ಟ್ರಾವೆಲ್ಗೆ, ಅವ್ರ ವ್ಯವಹಾರಕ್ಕೆ, ಆ ಡೆಸ್ಟಿನೇಷನ್ ರೀಚ್ ಮಾಡಬೇಕು ಅನ್ನೋರಿಗೆ, ಫ್ಲೈಟ್ ಕರ್ಕೊಂಡವ್ರಿಗೆ, ಬಸ್ ಕರ್ಕೊಂಡವ್ರಿಗೆ, ಟ್ರೈನ್ ಕರ್ಕೊಂಡವ್ರಿಗೆ ಎಲ್ಲರೂ ಕೂಡ ನಾನು ನನ್ನ ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ನಾನು ಅವರೆಲ್ಲರೂ ಕೂಡ ನನ್ನ ಕ್ಷಮಾಪಣೆ ಕೇಳ್ತಾರೆ. ಅವತ್ತು ಹೋರಾಟ ನಡೆದಂತ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷರಿಂದ ಹಿಡಿದು ಅನೇಕ ನಮ್ಮ ಶಾಸಕರು ಅಕ್ಕಪಕ್ಕ ಎಲ್ಲ ಇದ್ದಾರೆ. ನಮ್ಮ ದೊಡ್ಡ ಸ್ವಾಮಿಯಿಂದ ಹಿಡಿದು ಬಹಳ ಮಾಜಿ ಶಾಸಕರು, ದಿನೇಶ್ ಅವರು, ಬೇರೆ ಬೇರೆ ಎಲ್ಲ ಉಗ್ರವಾದಿಯಾಗಿ ಎಲ್ಲ ನನ್ನ ಕೆಲವರು ಹೆಣ್ಮಕ್ಳು ಎಲ್ಲ, ನಾರಾಯಣ ಗೌಡರು ಎಲ್ಲ, ಬಹಳ ಜನ ನಮ್ಮ ರವೀಶ್ ಎಲ್ಲ ಬಹಳ ಜನ ಅಲ್ಲೆಲ್ಲ ಸ್ಟೇಜ್ ಇದ್ಕೊಂಡು ಆ ರಸ್ತೆಯಲ್ಲಿ ಪಾಪ ಬೆಂಗ್ ಡೆಲ್ಲಿಗೆ ಬಂದ್ಬಿಟ್ಟು ಆ ಹೆಣ್ಮಕ್ಳು ಅಳುತ್ತಿದ್ರಲ್ಲ, ಅವ್ರಿಗೆ ನಾನು ಒಂದು ನಾಲ್ಕಣಿ ಮೆಂಬರ್ ಮಾಡಕ್ಕಾಗಿಲ್ಲ, ನಾಲ್ಕಣಿ ಮೆಂಬರ್ ಮಾಡಕ್ಕಾಗಿಲ್ಲ, ಒಂದ್ ಸಣ್ಣ ಕಾಗದ ಕೊಟ್ಟಿದ್ರು, ಅವರೆಲ್ಲ ನಿಂತ್ಕೊಂಡು ರಸ್ತೆಯಲ್ಲಿ ಅಳುತ್ತಿದ್ರಲ್ಲ, ನನಗೆ ಆ ಊರ ತೀರಿಸುವಷ್ಟು ಶಕ್ತಿ ದೇವನ್ನು ಕೊಟ್ಟಿದ್ರು. ಅದಕ್ಕೆ ನೀವು ನಾನು ಸಹಾಯ ಮಾಡಿಸ್ತೇನೆ, ಬೇರೆ ನೀನು ನಾನು ಕೇಳ್ತೀನಿ. ಐ ಡೋಂಟ್ ವಾಂಟ್ ಎನಿಥಿಂಗ್. If myself, my brother, my family members, we have gone against the law, I am ready to accept this, any punishment which is under the law. Any punishment under the law. I am clear in my thought, I am clear in my vision, I know what to achieve. But Sumre Kukulanta, Shivakumar, Allah, Sir, how has these last 50 days changed your life and what message you want to give to BJP? See, my... I was just minding of what wrong happened. Why I've been punished? What is the word? But I was ready for it. I knew that. I know what was going on inside. I had a call at a point of time. I was given a warning. I don't want to disclose all those issues now. But I'm telling you, if I've done anything wrong, if I've committed any crime,
I work against the system. I was told that they are interrogating, they are just working out when I was the UD minister under Krishnanji and when I was the power minister. They are just looking at, they want to have an inquiry on various issues and they want to go to the details of it. I welcome it. At the same point, Mr. Ravikumar, who is the principal secretary, was the secretary there from the point of time. If I have done anything wrong, sure, I am ready to accept it. I am ready to accept whatever, if I have done anything wrong, let any type of inquiry go on, let any commission, anyway, they are going to CBI. It is going on, income tax is going on, Benami property is going on. Which is any other issues, whether inquiry commissions can be, I am ready to cooperate with them, definitely. Sir, do you feel after these days, weak somewhere, and do you feel that BJP can be comfortable now after I came back from the jail? See, can I repeat again? So do you somewhere feel weak after these days? BJP somewhere saying that he will become very weak after coming from jail? Yes, sir. Your message? I will power. I am telling that you know, there is no question of weakening, no question of surrender. I will fight, for justice. But one thing, my legal team in Bangalore and in Delhi, starting from Abhishek Sinhvi to Abhishek Sinhvi, Kapil Sibal, Daya Krishna, Mr. Jain, Sultan Lodha, Rochki, all of them just appeared to form up on my case. My case here, Mr. Acha, Mr. Dhanipati, our immigrant shifting, other. All of them, boringly they have done their best to get. Even my co-accused, within few minutes, they said there is no coercive action. So they all have met, they have argued in my favor. On Chidambaram issue, now I don't want to comment on that. I don't want to comment on that. I know what is going on. How things are going on. Various cleaners are there under various lenses. I don't want to comment on that. So the bipoles are coming up. Will you now go out and campaign? Or will this be like a sword hanging around you? My party president is there. He will guide me. Looking at my schedule, my legal issues, he will guide me. I have to be under his control. Sir, you were told? Thank you.
ಯಾರನ್ನ ಕಂಟ್ರೋಲ್ ಎಮೋಷನ್ಸ್ ಪ್ರೀತಿ ವಿಶ್ವಾಸ ಯಾರು ಯಾರು ಬಂದಿದ್ದೇನೆ